ಧರ್ಮ ಉಳಿದ್ರೇ ದೇಶ ಉಳಿಯತ್ತೆ, ದೇಶ ಉಳಿದ್ರೇ ನಾವೆಲ್ಲ ಉಳಿತೀವಿ. ನಮಗೆ ಬೇರೆ ದೇಶ ಇಲ್ಲ, ಇದು ಒಂದೇ ದೇಶ. ಜಾತ್ಯಾತೀತತೆ ಹೆಸರಿನಲ್ಲಿ ನಮ್ಮನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿಬಿಟ್ಟಿಯಾ. ಸಣ್ಣ ಉದಾಹರಣೆ ಹೇಳ್ತೀನಿ ನೋಡ್ರಿ, ಇಷ್ಟು ಮಂದಿ ಕುತ್ಕೊಂಡಿದ್ದೀವಲ್ಲ ನಾವು, ನಿಮ್ಮ ಪರಿಚಯ ಹೇಳ್ರಿ ಅಂತಂದರೆ ನಿಮ್ಮ ಹೆಸರು ಹೇಳ್ತೀರಿ, ಹೆಚ್ಚು ಹೆಚ್ಚು ಅಂತಂದ್ರೆ ಊರು ಹೇಳ್ತೀರಿ, ಇಲ್ಲ ಮತ್ತು ಯಾರು ಕೇಳಿದ್ರೆ ನಮ್ಮ ಜಾತಿ ಹೆಸರು ಹೇಳ್ತೀರಿ. ನಾನು ನಾಡವ ಜಾತಿ, ನಾನು ನಾಯಕರ ನಾಮದಾರಿ ಜಾತಿ, ನಾನು ಭಟ್ರ ಜಾತಿ, ನಾನು ಹೆಗ್ಡ್ರ ಜಾತಿ, ನಾನು ಶೆಟ್ರ ಜಾತಿ, ಇಂಥದ್ದು ಹೇಳ್ತಾ ಹೋಗ್ತೀವಿ. ಬಿಟ್ಟರೆ ಎಲ್ಲರಿಗೂ ಕೂಡ ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ನೆನಪೇ ಬರುವುದಿಲ್ಲ. ಒಂದು ಸರಿ ನೆನಪು ಮಾಡ್ಕೋಬೇಕು ನಾನೊಬ್ಬ ಹಿಂದೂ ಅಂತ. ಹೌದಾನೆ ಇದು? ಹೌದಲ್ವಾ? ನಮ್ಮ ಗುರುತು ಎಷ್ಟರ ಮಟ್ಟಿಗೆ ಮರ್ತು ಹೋಗಿದೆ ಯೋಚನೆ ಮಾಡಿ. ನಮಗೆ ನಮ್ಮ ಹೆಸರು ನೆನಪಾಗತ್ತೆ, ನನ್ನ ಊರು ನೆನಪಾಗತ್ತೆ, ನನ್ನ ಜಾತಿ ನೆನಪಾಗತ್ತೆ, ಆದರೆ ನಾನೊಬ್ಬ ಹಿಂದೂ ಅಂತ ನೆನಪು ಮಾಡ್ಕೋಬೇಕು ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಗುರುತೇ ಮರ್ತು ಹೋಗಿದೆ. ದಯವಿಟ್ಟು, ಇದು ಒಳ್ಳೆ ಲಕ್ಷಣ ಅಲ್ಲ ಸ್ವಾಮಿ, ಇದು ಒಳ್ಳೆ ಲಕ್ಷಣ ಅಲ್ಲ. ನಾವು ಯಾರೇ ಇರ್ಬೋದು, ನಮ್ಮ ಮನೆಗಳಲ್ಲಿ ಎಷ್ಟೇ ಜಾತಿ ಇರಲಿ, ಸಂಪ್ರದಾಯಗಳಿರಲಿ, ಆದರೂ ಹೊರಗೆ ಮನೆಯಿಂದ ಹೊರಗಡೆ ಬಂದ ನಂತರದಲ್ಲಿ ನನ್ನ ನಾಲಿಗೆಯಲ್ಲಿ ಒಂದೇ ಶಬ್ದ, ನಾನೊಬ್ಬ ಹಿಂದೂ. ಇದು ಎಲ್ಲಿ ತನಕ, ಈ ಸ್ವಾಭಿಮಾನದ ಗರ್ಜನೆ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ದೇಶ ಒಂದಾಗೋದಿಲ್ಲ. ಅದೇ ರೀತಿಯಲ್ಲಿ ಕಚ್ಚಾಡ್ತಾನೆ ಇರ್ತೀವಿ, ಕಚ್ಚಾಡ್ತಾನೆ ಇರ್ತೀವಿ. ಅವನು ಎಂತಾರು ಹೇಳ್ದ, ಇವನು ಎಂತಾರು ಹೇಳ್ದ ಅಂತಂದ್ರೆ ಅವ್ನು ಯಾವ ಜಾತಿ, ಇವ್ ಯಾವ ಜಾತಿ, ಮೊದಲು ಲೆಕ್ಕ ಮಾಡೋದು. ಅಷ್ಟು ನಂತರದಲ್ಲೇ ನ್ಯಾಯ ತೀರ್ಮಾನ, ಜಾತಿ ಮೇಲೇ ನ್ಯಾಯ ತೀರ್ಮಾನ. ಇದು ಒಳ್ಳೆತನ ಅಲ್ಲ. ಯಾರೇ ಏನೇ ಬೇಕಾದರೂ ಸಣ್ಣ ಪುಟ್ಟ ವ್ಯವಹಾರದ ಗಲಾಟೆ ಅದೆಲ್ಲ ಇರುದೇನೆ, ಆ ಪ್ರಶ್ನೆ ಬೇರೆ. ಆದರೆ ಸಮಾಜದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ, ದೇಶದ ವಿಷಯ ಬಂದಾಗ, ವಯಂ ಪಂಚಾಧಿಕಂ ಶತಂ ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ನಲ್ಲಿ ಅದು ಇದು ಚರ್ಚೆ ನಡೀತಾ ಇರ್ತವೆ. ಚುನಾವಣೆ ಬಂದಾಗ ಚರ್ಚೆ ಆಗದೆ ಮತ್ತೆ ಯಾವಾಗ ಚರ್ಚೆ ಆಗಬೇಕು? ಬ್ಯಾಡದೇ ಇರೋ ಅಡ್ಡ ಯೋಚನೆಗಳೆಲ್ಲ ಇವಾಗಲೇ ಬರೋದು, ಮತ್ತೆ ಬ್ಯಾಡದೇ ಇರೋ ಅಡ್ಡ ಯೋಚನೆಗಳೆಲ್ಲ ಇದೇ ಟೈಮ್ನಲ್ಲೇ ಬರೋದು. ಅವ್ರು ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನು ಹೇಳಿದ ತಕ್ಷಣವೇ ನಮ್ಮ ಕಾರ್ಯಕರ್ತರಿಗೆ ಎಂತ ಅನ್ಸುತ್ತೆ, ಏ ಅವನು ಹಂಗಂದ ಎಂತ ಮಾಡೋದು, ಇವನು ಇವನಿ ಹಿಂಗಂದ ಅದೆಂತ ಮಾಡೋದು, ಆ ಪೇಪರಲ್ಲಿ ಹಿಂಗೆ ಬಂದಿದೆ ಅಂತೆ, ಅದಕ್ಕೆ ಅಂತ ಉತ್ತರ ಕೊಡೋದು. ನಾವು ವಿಚಲಿತರಾಗ್ತೀವಿ. ಒಂದು ಅಂಶ ಗೊತ್ತಿರಲಿ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಬಿ ಜೆ ಪಿ ಕಾರ್ಯಕರ್ತರು. ಬಿ ಜೆ ಪಿ ಯಾವುದು ಇವತ್ತು? ಈ ದೇಶದ ಲೀಡರ್ಶಿಪ್. ಬಿ ಜೆ ಪಿ ಈ ದೇಶಕ್ಕೆ ನೇತೃತ್ವವನ್ನು ಕೊಟ್ಟಿದೆ, ಈ ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಿದೆ. ಒಬ್ಬ ನಾಯಕನ ಸ್ಥಾನದಲ್ಲಿ ನಾವು ಹೇಗಿರಬೇಕಾಗತ್ತೆ? ಗಾಳಿ ಬಂತು ಅಂತ ಅಲುಗಾಡ್ಲಿಕ್ಕೆ ಆಗ್ತದಾ? ಅವ್ರು ಹಾಗೆ ಮಾತಾಡಿದ್ರು, ಇವ್ರು ಹೀಗೆ ಮಾತಾಡಿದ್ರು, ಅದರ ಪರಿಣಾಮವಾಗಿ ನಾಯಕತ್ವ ಅಲುಗಾಡಿದ್ರೆ ಅದಕ್ಕೆ ನಾಯಕತ್ವ ಅಂತ ಕರೆಯೋದಿಲ್ಲ. ಬಿ ಜೆ ಪಿ ಇವತ್ತು ನಾಯಕತ್ವದ ಸ್ಥಾನದಲ್ಲಿದೆ. ಬಿ ಜೆ ಪಿಯ ಕಾರ್ಯಕರ್ತರು ಎಷ್ಟು ದಿವಸಗಳ ಕಾಲ ನಾವು ಕಾರ್ಯಕರ್ತರಾಗಿರ್ಬೋದು ಕಣ್ರಿ? ಕಳೆದ 10 ವರ್ಷಗಳಿಂದ ದೇಶ ರೂಲ್ ಮಾಡ್ತಾ ಇದ್ದೀವಿ, ನಾವು ದೇಶ ರೂಲ್ ಮಾಡ್ತಾ ಇದ್ದೀವಿ. ಇಡೀ ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ, ನಮ್ಮ ಆಡಳಿತವನ್ನು ಒಪ್ಕೊಳ್ತಾ ಇದೆ. ಈಗ ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಮತದಾರರಲ್ಲ, ನಾವು ಲೀಡರ್ಸ್. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ಬನೂ ಕೂಡ ಲೀಡರ್ಸ್. ನೀವು ಹೋಗಿದ್ದೀರಿ ಜನರ ಹತ್ರ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಕೇಳಲಿಕ್ಕೆ ಹೋದವ್ರು ನೀವು. ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಮೊದಲು, ಇವತ್ತು ಅವ್ರಿಗೆ ಒಳ್ಳೆಯದು ಅಂತ ಅನಿಸಿದೆ, ಆದರೆ ಮೊದಲು ಓಟ್ ಹಾಕ್ಸಿದವ್ರು ಯಾರು? ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಜನ. ನನ್ನ ಮುಸುಡಿ ನೋಡಿ ಓಟ್ ಹಾಕಲಿಲ್ಲ, ನನ್ನ ಮುಖ ನೋಡಿ ಓಟ್ ಹಾಕಲಿಲ್ಲ, ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದ್ದೀರಿ. ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು, ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವಾರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗಲಿ ರೀ, ಆದರೆ ಲೀಡರ್ಶಿಪ್ ಅಲುಗಾಡಬಾರ್ದು ಯಾವತ್ತೂ ಕೂಡ. ಲೀಡರ್ಶಿಪ್ ಅಲುಗಾಡಬಾರ್ದು. ಅಲುಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ. ಅವ್ರು ಯಾರು ಏನು ಬೇಕಾದರೂ ಹೇಳ್ಕೊಂಡು ಹೋಗಲಿ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೀತಿ, ನಮ್ಮ ನಿಯತ್ತು, ನಮ್ಮ ನಿಲುವು, ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು. ಬಿ ಜೆ ಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡಬಾರ್ದು. ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗುತ್ತೆ ಆ ಸೇನೆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು, ನಿಂತಲ್ಲೇ ನಿಂತ್ಕೋಬೇಕು, ಮಲೆತು ನಿಲ್ಲಬೇಕು. ನಮ್ಮನ್ನು ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು. ಆ ಸೇನೆ ಗೆಲ್ಲ. ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗೋದು, ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗೋದು, ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ, ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ. ಎಂಥ ಉತ್ಪಾತಗಳು ನಡೆದರೂ ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ. ಎಂಥ ಉತ್ಪಾತಗಳೇ ಬರಲಿ,
ಮಧ್ಯದಲ್ಲಿ ನೇರ ಅಲುಗಾಡದೆ ನಿಂತ್ಕೊಳ್ತಕ್ಕಂಥವನು ನಾಯಕ. ಇವತ್ತು BJP ನಾಯಕತ್ವದ ಸ್ಥಾನದಲ್ಲಿದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ತಿಂಗಳುಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ, ಪೇಪರ್ನಲ್ಲಿ ಹಾಗೆ ಬರುತ್ತೆ, ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ, ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ನಾಯಿ ಬೊಗಳದೆ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು, ಆನೆ ಏನೂ ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂತ ಗೊತ್ತಿದೆ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. ಆದರೂ ನಮ್ಮ ಡ್ಯೂಟಿ, ನಾವು ಬೊಗಳೋದು ನಮ್ಮ ಡ್ಯೂಟಿ, ಬೊಗಳಬೇಕು ಅಂತ. ದಯವಿಟ್ಟು ಆ ಥರ ಜನಗಳ ಬಗ್ಗೆ, ಆ ಥರ ಚರ್ಚೆಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.